ಮುಖೇಶ್ ರಾಜಸ್ಥಾನ್ ಎಂಬ ಊರಲ್ಲಿ ಹುಟ್ಟಿ ಬೆಳೆದಿದ್ದ ಆದ್ರೆ ದೆಹಲಿಯ ಮಲ್ಟಿ ನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಆಗಾಗ ಮುಖೇಶ್ ತಾಯಿಯಿಂದ ಮುಖೇಶ್ ಫೋನ್ ಗೆ ಕಾಲ್ ಬರ್ತಾ ಇತ್ತು ಮಗ ನಿಂಗೆ 30 ವರ್ಷ ಆಗ್ತಾ ಬಂತು ಮದುವೆ ಯಾವಾಗ ಆಗ್ತೀಯಾ ಮಾಡ್ಕೊಳ್ತೀನಿ ಮಾ ನೀವು ಮದುವೆ ಬಗ್ಗೆ ಅಷ್ಟು ಚಿಂತೆ ಯಾಕೆ ಮಾಡ್ತೀರಾ ನಾನು ಯಾವಾಗಲೂ ಅದೇ ಯೋಚನೆ ಮಾಡ್ತಾ ಇರ್ತೀನಿ ನೀನು ಯಾವಾಗ ಸುಸೇನ ಊರಿಗೆ ಕರ್ಕೊಂಡು ಬರ್ತೀಯಾ ಅಂತ ಮಾ ನನಗೆ ಯಾವುದಾದ್ರು ಒಂದು ಹುಡುಗಿ ಮೇಲೆ ಪ್ರೀತಿ ಆದ್ರೆ ತಕ್ಷಣನೇ ಮದುವೆ ಆಗ್ತೀನಿ ಒಂದು ದಿನ ಮುಖೇಶ್ ಕಂಪನಿಯಲ್ಲಿ ಚರ್ಚೆ ನಡೆಯುತ್ತಾ ಇರುತ್ತೆ ಈಗ ನಮ್ಮ ಕಂಪನಿ ಚೈನಾದಲ್ಲಿ ಪ್ರಾಡಕ್ಟ್ಸ್ ನ ಮಾರಕ್ಕೆ ಶುರು ಮಾಡ್ತಾ ಇದೆ ಚೈನಾದಲ್ಲಿ ನಮ್ಮ ಹೊಸ ಆಫೀಸ್ ತೆರೀತಾ ಇದೀವಿ ಸೊ ನಿಮ್ಮಲ್ಲಿ ಯಾರ್ಯಾರು ಚೈನಾಗ್ ಹೋಗಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಅಲ್ಲಿ ಹೋಗಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ನಂಗೆ ಕುಂಫೂನು ಕಲಿಬೇಕು ಅವನ ಕಂಪನಿಯ ಎಲ್ಲ ಸಿಬ್ಬಂದಿಯೊಂದಿಗೆ ಮುಖೇಶ್ ಚೀನಾ ತಲುಪುತ್ತಾನೆ ದಿನ ಸಂಜೆ ಆಫೀಸ್ ಮುಗಿದ ಮೇಲೆ ಚೀನಾದ ಒಂದು ಮಾರ್ಷಲ್ ಆರ್ಟ್ ಗುರು ಜೊತೆ ಕುಂಫು ಕಲಿಯೋಕೆ ಹೋಗ್ತಿದ್ದ ಮಾರ್ಷಲ್ ಆರ್ಟ್ ಗುರುವಿಗೆ ಜಗ್ಮಾ ಹೆಸರಿನ ಮಗಳಿದ್ದಳು ಕೆಲವೊಮ್ಮೆ ಜಗ್ಮಾ ಮುಖೇಶ್ಗೆ ಕುಂಫು ಕಲಿಯಲು ಸಹಾಯ ಮಾಡ್ತಿದ್ಲು ಜಗ್ಮಾ ಮತ್ತು ಮುಖೇಶ್ ಪರಸ್ಪರ ಪ್ರೀತಿ ಮಾಡಲು ಶುರು ಮಾಡ್ತಾರೆ ಮುಖೇಶ್ ಜಗ್ಮನಿಗೆ ಹಿಂದಿ ಕೂಡ ಕಲಿಸಿ ಕೊಡ್ತಾನೆ ಒಂದು ದಿನ ಜಗ್ಮಾ ತಂದೆಯ ಅನುಮತಿ ಪಡೆದು ಮುಖೇಶ್ನ ಮದುವೆ ಆಗ್ತಾಳೆ ಸ್ವಲ್ಪ ದಿನಗಳ ನಂತರ ಚೀನಾದಲ್ಲಿ ಕೊರೋನಾ ವೈರಸ್ ಹರಡುತ್ತೆ ಹಾಗೆ ಮುಖೇಶ್ ಹಾಗೂ ಅವನ ಕಂಪನಿಯ ಎಲ್ಲ ಸಿಬ್ಬಂದಿಗಳನ್ನು ಇಂಡಿಯಾಗೆ ವಾಪಸ್ ಕರೀತಾರೆ ಮುಖೇಶ್ ಜಗ್ಮನ ಜೊತೆ ಇಂಡಿಯಾಗೆ ವಾಪಸ್ ಬರ್ತಾನೆ ಮುಖೇಶ್ ಕೆಲ ತಿಂಗಳು ಕಂಪನಿಯಲ್ಲಿ ರಜಾ ತಕೊಂಡು ಊರಿಗೆ ಹೋಗ್ತಾನೆ ಊರಿನ ಜನರೆಲ್ಲ ಮುಖೇಶ್ನ ಚೈನೀಸ್ ಸೊಸೆ ನೋಡೋಕೆ ಮನೆಗೆ ಬರ್ತಾರೆ ನೋಡಮ್ಮ ನಿನ್ನ ಸೊಸೆನ ಕರ್ಕೊಂಡ್ಬಂದೆ ಊರಿನ ಜನರೆಲ್ಲ ಮುಖೇಶ್ನ ಚೈನೀಸ್ ಸೊಸೆ ನೋಡೋಕೆ ಮನೆಗೆ ಬರ್ತಾರೆ ಮಗ ನಿಂಗೆ ನಮ್ ದೇಶದಲ್ಲಿ ಯಾವ ಸೊಸೆ ಕೂಡ ಸಿಗ್ಲಿಲ್ವಾ ಹೋಗಿ ಹೋಗಿ ಚೀನಾದಿಂದ ಸೊಸೆ ತಂದಿದ್ಯಾ ಮಾ ಸೊಸೆ ಸೊಸೆನೇ ಅಲ್ವಾ ಅವರು ಇಂಡಿಯಾ ಅವರಾಗ್ಲಿ ಚೈನಾದವರಾಗ್ಲಿ ಅಷ್ಟಕ್ಕೆ ಗ್ಲೋಬಲೈಸೇಷನ್ ಅಡಿಯಲ್ಲಿ ಪೂರ್ತಿ ಜಗತ್ತು ಒಂದು ಹಳ್ಳಿ ತರ ಆಗಿದೆ ಆದ್ರೆ ಅವಳಿಗೆ ನಮ್ ಭಾಷೆ ಕೂಡ ಅರ್ಥ ಆಗಲ್ವಲ್ಲ ಇಲ್ಲಮ್ಮ ಜಗ್ಮಾಗೆ ಕನ್ನಡ ಮಾತಾಡಕ್ಕೆ ಬರುತ್ತೆ ಜಗ್ಮಾ ಕನ್ನಡದಲ್ಲೇನಾದ್ರೂ ಮಾತಾಡ್ ತೋರ್ಸು ನಮಸ್ತೆ ಅತ್ತೆ ಜಗ್ಮಾ ರಾತ್ರಿ 3 ಗಂಟೆಗೆ ಎದ್ದೇಳ್ತಿದ್ಲು ಜೋರಾದ ಧ್ವನಿಯಿಂದ ಹ ಹಯ್ಯ ಹು ಕುಂಫು ಹವ್ಯಾಸ ಮಾಡ್ತಿದ್ಲು ಒಂದು ದಿನ ಜಗ್ಮಾ ಕುಂಫು ಪ್ರಾಕ್ಟೀಸ್ ಮಾಡ್ತಿರುವಾಗ ನೇತಾಕಿರೋ ಹಾಲಿನ ಮಡಕೆಗೆ ಕೈ ತಾಗಿ ಕೆಳಗೆ ಬಿದ್ದು ಮಡಿಕೆ ಹೊಡೆದು ಹಾಲೆಲ್ಲ ನೆಲಪಾಲಾಗುತ್ತೆ ಅರೆ ಮುಖೇಶ್ ನೀನು ಎಂತ ಸಸೆ ತಂದಿದ್ಯಾ ರಾತ್ರಿ ಹೊತ್ತಲ್ಲಿ ಬೇಗ ಎದ್ದು ಕಿರ್ಚಾಡ್ತಿರ್ತಾಳೆ ಹಾಗೆ ಒಂದು ಮಡಿಕೆ ಹಾಲು ಕೂಡ ವ್ಯರ್ಥ ಮಾಡಿದ್ಲು ಅಯ್ಯೋ ಮಾ ಸ್ವಲ್ಪ ಹಾಲ್ ಚಲ್ತು ತಾನೆ ಹೋಗ್ಲಿ ಬಿಡು ನಾನು ಡೈರಿಗೆ ಹೋಗಿ ತರ್ತೀನಿ ಒಂದು ದಿನ ಮುಖೇಶ್ ತಾಯಿಗೆ ಅನಾರೋಗ್ಯ ಉಂಟಾಗುತ್ತೆ 3-4 ದಿನ ಕಳೆದ್ರೂ ಸರಿ ಹೋಗ್ತಿರ್ಲಿಲ್ಲ ಮುಖೇಶ್ ತಾಯಿ ಟಿವಿಯಲ್ಲಿ ಚೀನಾ ಕೊರೋನಾ ವೈರಸ್ ಬಗ್ಗೆ ನ್ಯೂಸ್ ನೋಡ್ತಾಳೆ ಅವಳು ಮುಖೇಶ್ ಜೊತೆ ಹೇಳ್ತಾಳೆ ಮಗ ನಂಗೆ ಕೊರೋನಾ ವೈರಸ್ ಬಂದಿದೆ ಅನ್ಸುತ್ತೆ ಮತ್ತೆ ಇದಕ್ಕೆ ಕಾರಣ ನಿನ್ ಪತ್ನಿನೇ ಅವಳು ಖಂಡಿತ ಅಲ್ಲಿಂದ ಕೊರೋನಾ ವೈರಸ್ ಇಲ್ಲಿಗೆ ತಂದಿದ್ದಾಳೆ ಆತರ ಏನು ಇಲ್ಲಮ್ಮ ಜಗ್ಮಾ ವೈರಸ್ನು ತಂದಿಲ್ಲ ನಿಂಗೂ ಅನ್ಸಿಲ್ಲ ಇದೊಂದು ಸಾಮಾನ್ಯವಾದ ಕಾಯಿಲೆ ಸ್ವಲ್ಪ ದಿನದಲ್ಲೇ ಸರಿ ಹೋಗುತ್ತೆ ಮುಖೇಶ್ ತಾಯಿಯ ಮಾತು ಊರೆಲ್ಲ ಹರಡುತ್ತೆ ಊರಲ್ಲಿ ಎಲ್ಲರಿಗೂ ಹುಷಾರಿಲ್ಲದೆ ಆದಾಗ ಊರವರೆಲ್ಲ ಜಗ್ಮಾ ಮೇಲೆ ಸಂದೇಹ ಪಡಲು ಪ್ರಾರಂಭಿಸುತ್ತಾರೆ ಒಂದು ದಿನ ಊರವರೆಲ್ಲ ಮುಖೇಶ್ ಮನೆಗೆ ಬಂದು ಹೇಳ್ತಾರೆ ನಿನ್ ಹೆಂಡತಿನ ಊರಿಂದ ಹೊರಗಡೆ ಹಾಕು ಇವಳು ಹಳ್ಳಿಗೆ ವೈರಸ್ ತಂದಿದ್ದಾಳೆ ನಿಮ್ಗಳಿಗೆಲ್ಲ ಹೀಗ್ ಹೇಳಕ್ಕೆ ಅಧಿಕಾರ ಇಲ್ಲ ನಡೀರಿ ಹಾಸ್ಪಿಟಲ್ಗೆ ಹೋಗೋಣ ಅಲ್ಲಿ ತಪಾಸಣೆ ಮಾಡಿ ನೋಡೋಣ ಮುಖೇಶ್ ಜಗ್ಮಾನ ಕರ್ಕೊಂಡು ಆಸ್ಪತ್ರೆ ಹೋಗ್ತಾನೆ ಮತ್ತೆ ಅವನ ಹಿಂದೆ ಕೆಲ ಊರವರು ಹೋಗ್ತಾರೆ ಡಾಕ್ಟರ್ ಅವಳನ್ನು ಪರೀಕ್ಷಿಸುತ್ತಾರೆ ಜಗ್ಮಾಗೆ ಕೊರೋನಾ ವೈರಸ್ ಇಲ್ಲ ಕೆಲ ಊರವರು ಕೂಡ ಡಾಕ್ಟರ್ ಜೊತೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿದ ನಂತರ ಊರಲ್ಲಿ ಯಾರಿಗೂ ಕೂಡ ಕೊರೋನಾ ವೈರಸ್ ಇರಲ್ಲ ನೋಡಿದ್ರಲ್ಲ ನೀವು ಊರವರೆಲ್ಲಾನು ಯಾವ್ದೇ ರೀತಿ ಸಾಕ್ಷಿ ಆಧಾರ ಇಲ್ಲದೆ ಅಪವಾದ ಹೊರಿಸೋದು ಸರಿಯಲ್ಲ ಯಾವಾಗಾದ್ರೂ ಈ ರೀತಿಯಾದ ಸಾಂಕ್ರಾಮಿಕ ರೋಗ ಬರುತ್ತೆ ಆಗ ನಾವು ಹೆದರ್ಕೊಳ್ಳುಬಾರ್ದು ತಪ್ಪು ಮಾಹಿತಿನ ಹರಡ್ಲೂಬಾರ್ದು ಡಾಕ್ಟರ್ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಬೇಕು ಊರವರೆಲ್ಲ ಜಗ್ಮಾ ಜೊತೆ ಕ್ಷಮೆ ಕೇಳ್ತಾರೆ ನನ್ನ ಕ್ಷಮಿಸು ಮಗಳೇ ಪರವಾಗಿಲ್ಲ ಅತ್ತೆ
10 ವರ್ಷದ ಮೇಘನ ಅವಳ ತಂದೆ ತಾಯಿ ಜೊತೆ ಕಾನ್ಪುರದಲ್ಲಿ ವಾಸಿಸುತ್ತಿದ್ಲು. ಮೇಘನ ತಂದೆ ಸ್ಕೂಲಲ್ಲಿ ಸೈನ್ಸ್ ಟೀಚರ್ ಆಗಿದ್ದ. ಎಲ್ಲ ಆದಿತ್ಯವಾರ ಮೇಘನ ತಂದೆ ಮೇಘನಾಗೆ ಓದಿಸ್ತಾ ಇದ್ದ. ಮಗಳೇ, ನ್ಯೂಟನ್ನ ಮೂರನೇ ನಿಯಮ ಹೇಳು ನೋಡೋಣ. ಪ್ರಕೃತಿಯಲ್ಲಿನ ಪ್ರತಿಯೊಂದು ಕ್ರಿಯೆಯು ಸಮಾನ ಮತ್ತು ವಿರುದ್ಧವಾದ ಪ್ರತಿಕ್ರಿಯೆಯನ್ನು ಹೊಂದಿರುತ್ತೆ. ಸೂರ್ಯ ಮತ್ತೆ ಭೂಮಿ ನಡುವೆ ಎಷ್ಟಂತರ ಇದೆ? ತುಂಬಾ ಮಿಲಿಯನ್ ದೂರದಲ್ಲಿದೆ. ಸಬಾಷ್ ಮಗಳೇ, ನೀನು ವಿಜ್ಞಾನದ ಕ್ಷೇತ್ರದಲ್ಲಿ ಮುಂದೊಂದಿನ ಒಂದು ಅದ್ಭುತವಾದಂತಹ ಸಾಧನೆ ಮಾಡ್ತೀಯಾ. ಮೇಘನ ತಂದೆ ಮೇಘನಾಳ ಅಡ್ಮಿಷನ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಾಡ್ತಾನೆ. ದಿನ ಸಂಜೆ ಅವನಾಗೆ ಓದಿಸ್ತಿದ್ದ. ಅಪ್ಪ, ನಾನು ಎರಡು ಚಲಿಸುವ ನಕ್ಷತ್ರಗಳನ್ನು ಪರಸ್ಪರ ಹೊಂದೋದನ್ನು ನೋಡಿದ್ದೀನಿ, ಆದ್ರೆ ಒಂದಕ್ಕೊಂದು ತಾಗೋದಿಲ್ಲ ಯಾಕೆ? ಮಗು, ಅದು ಒಂದೇ ಲೈನಲ್ಲಿ ಹೋಗ್ತಾ ಇರಲ್ಲ, ಒಂದು ಮೇಲೆ ಒಂದು ಕೆಳಗೆ ಹೋಗ್ತಾ ಇರುತ್ತೆ. ದೂರದಿಂದ ನೋಡಿದಾಗ ಒಂದೇ ಲೈನಲ್ಲಿ ಹೋಗ್ತಾ ಇರೋ ತರ ಕಾಣಿಸುತ್ತೆ. ಒಂದು ದಿನ ಮೇಘನ ತಂದೆ ಕೆಲಸ ಮುಗಿಸಿ ಮನೆಗೆ ಬರ್ತಿರುವಾಗ ಸಪ್ಪೆ ಮೋರೆಯಲ್ಲಿ ಬರ್ತಾ ಇದ್ದ. ಏನಾಯ್ತು ಇವತ್ತು, ನಿಮ್ಮ ಮುಖ ತುಂಬಾ ಸಪ್ಪೆ ಆಗಿದೆಯಲ್ಲ? ನಂಗೆ ಕೆಲಸ ಹೊರಟೋಯ್ತು. ಸ್ಕೂಲ್ ಅವರು ಸ್ಟಾಫ್ ಅನ್ನ ಹೊರಗಡೆ ಹಾಕ್ಬಿಟ್ರು. ನಾಳೆಯಿಂದ ಸಿಟಿಲಿರೋ ಎಲ್ಲಾ ಸ್ಕೂಲ್ಗಳಲ್ಲೂ ಕೆಲಸ ಹುಡುಕ್ತೀನಿ. ಮರುದಿನ ಮೇಘನ ತಂದೆ ಎಲ್ಲಾ ಶಾಲೆಗಳಿಗೆ ಹೋಗ್ತಾನೆ. ಆದ್ರೆ ದುರ್ಭಾಗ್ಯದಿಂದ ಯಾವ ಶಾಲೆಯಲ್ಲೂ ವೇಕೆನ್ಸಿ ಇರೋದಿಲ್ಲ. ಮೇಘನ ತಂದೆ ಮನೆಗೆ ವಾಪಸ್ ಬಂದು ಹೇಳ್ತಾನೆ, ನನಗೆಲ್ಲೂ ಕೆಲಸ ಸಿಗ್ತಾ ಇಲ್ಲ, ನಾವೀ ದೊಡ್ಡ ಮನೇನ ಖಾಲಿ ಮಾಡ್ಬೇಕಾಗತ್ತೆ. ಅಪ್ಪ, ಆದ್ರೆ ನಾವು ಇರೋದಿಲ್ಲಿ? ಮಗಳೇ, ಪಟ್ಟಣದಲ್ಲಿರೋದು ತುಂಬಾ ಕಷ್ಟ ಆಗುತ್ತೆ, ನಾವ್ ಹಳ್ಳಿಗೆ ಹೋಗ್ಬೇಕಾಗತ್ತೆ. ನಾನಿನ್ನ ಹಳ್ಳಿಲೇ ವ್ಯವಸಾಯ ಮಾಡ್ತೀನಿ ಮತ್ತೆ ಯೂಟ್ಯೂಬ್ ನಲ್ಲಿ ಮಕ್ಕಳಿಗೆ ಪಾಠ ಮಾಡ್ತೀನಿ. ಮೇಘನ ಕುಟುಂಬ ಊರಿಗೆ ಹೋಗ್ತಾರೆ. ಮೇಘನ ತಂದೆ ಮೇಘನಾಳ ಅಡ್ಮಿಷನ್ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಮಾಡ್ತಾನೆ. ದಿನ ಸಂಜೆ ಅವನಾಗೆ ಓದಿಸ್ತಿದ್ದ. ಕೆಲ ವರ್ಷಗಳ ನಂತರ ಮೇಘನ ದೊಡ್ಡವಳಾಗ್ತಾಳೆ. ಅವಳು ಎಷ್ಟು ಬುದ್ಧಿವಂತಳು ಆಗಿದ್ಲು ಅಂದ್ರೆ 12ನೇ ತರಗತಿಯ ಎಲ್ಲಾ ಕ್ವಶನ್ ಗಳನ್ನು ಅವಳಾಗಿಯೇ ಸಾಲ್ವ್ ಮಾಡ್ತಾ ಇದ್ಲು. ಒಂದು ದಿನ ಶಾಲೆಯಲ್ಲಿ ಸೈನ್ಸ್ ಮಾಡೆಲ್ ಕಾಂಪಿಟೇಷನ್ ಆಗುತ್ತೆ. ಮೇಘನ ಒಂದು ರಾಕೆಟ್ ನ ಮಾಡೆಲ್ ತಯಾರಿಸ್ತಾಳೆ. ಹಾಗೆಯೇ ಕಾಂಪಿಟೇಷನ್ ಅಲ್ಲಿ ಮೇಘನಾಳಿಗೆ ಫಸ್ಟ್ ಪ್ರೈಸ್ ಸಿಗುತ್ತೆ. ಅವಾಗ ಊರಲ್ಲಿ ಕೊರೋನಾ ಎಂಬ ಹೆಸರಿನ ಒಂದು ವೈರಸ್ ಹರಡುತ್ತೆ. ಅವಳ ತಂದೆ ತಾಯಿಗೆ ಕೂಡ ಕೊರೋನಾ ವೈರಸ್ ಹರಡುತ್ತೆ. ಮೇಘನ ತಂದೆ ಸತ್ತು ಹೋಗ್ತಾನೆ. ಆಮೇಲೆ ಅವಳ ತಾಯಿ ತುಂಬಾ ಅನಾರೋಗ್ಯದಿಂದ ಹೊರಳಾಡ್ತಿರ್ತಾಳೆ. ನಾನು ಸಾಯೋಕ್ಕಿಂತ ಮೊದ್ಲು ನಿನ್ನ ಮದ್ವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಿನ್ನ ತಂದೆ ಕೂಡ ಇಲ್ಲ, ಇವಾಗ ನಾನು ಕೂಡ ಸತ್ತು ಹೋದ್ರೆ ಯಾರು ಬಂದು ನಿನ್ನ ಮದುವೆ ಜವಾಬ್ದಾರಿಯನ್ನು ತೆಗೋತಾರೆ? ಮೇಘನಾಳ ತಾಯಿ ಮೇಘನಾಳಿಗೆ ಊರಲ್ಲೇ ಒಂದು ಹುಡುಗನ ಜೊತೆ ಮದುವೆ ಮಾಡ್ತಾಳೆ. ಒಂದು ದಿನ ಮೇಘನ ಅವಳ ಗಂಡನ ಜೊತೆ ಹೇಳ್ತಾಳೆ, ರೀ, ನಂಗೆ 12th ಕ್ಲಾಸ್ ಕಂಪ್ಲೀಟ್ ಆಗಿದೆ, ಇವಾಗ ನಾನು ಸಿಟಿಗೆ ಹೋಗಿ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡ್ಬೇಕು ಅನ್ಕೊಂಡಿದೀನಿ. ಆದ್ರೆ ಪಟ್ನಾ ಇಲ್ಲಿಂದ ತುಂಬಾ ದೂರ ಇದೆ. ನಾನು ಅಲ್ಲೇ ಒಂದು ರೂಮ್ ಬಾಡಿಗೆಗೆ ತಗೋತೀನಿ, ನಾನು ಎಲ್ಲಾ ಭಾನುವಾರ ಇಲ್ಲಿಗೆ ಬರ್ತಾ ಇರ್ತೀನಿ. ಮೇಘನಾಳ ಪತಿಗೆ ಗೊತ್ತಾಗುತ್ತೆ ಮೇಘನ ತುಂಬಾ ಹಠವಾದಿ ಅಂತ. ಅವಳು ಓದಿ ಮುಗಿಸಿಯೇ ಮುಗಿಸ್ತಾಳೆ ಅಂತ. ಮೇಘನ ಸಿಟಿಯಲ್ಲಿ ಒಂದು ರೂಮ್ ತೆಗಿತಾಳೆ ಮತ್ತು ಕಾಲೇಜ್ ಅಲ್ಲಿ ಓದೋಕೆ ಶುರು ಮಾಡ್ತಾಳೆ. ಒಂದು ದಿನ ಮೇಘನ ಮನೆಗೆ ಬರ್ತಾಳೆ. ನಾವು ಕಾಲೇಜ್ನಲ್ಲಿ ಬಾಹ್ಯಾಕಾಶಕ್ಕೆ ಹೋಗುವ ರಾಕೆಟ್ ಬಗ್ಗೆ ಕೆಲಸ ಮಾಡ್ತಿದ್ದೀವಿ. ಒಂದ್ ವೇಳೆ ನಮ್ಮ ಕೆಲಸ ಚೆನ್ನಾಗಿ ಆದ್ರೆ ನಮ್ಗೆ ಇಸ್ರೋದಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತೆ. ಅರೆ, ಈ ಇಸ್ರೋ ಯಾವ ಕಾರ್ಖಾನೆಯ ಹೆಸರು? ಇಸ್ರೋ ಅಂದ್ರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಅದೇ ಭಾರತದಲ್ಲಿ ಎಲ್ಲಾ ರಾಕೆಟ್ ಗಳನ್ನ ಬಿಡ್ತಾರೆ ಮತ್ತು ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಕೆಲಸ ಮಾಡ್ತಾರಲ್ಲ. ಒಂದು ದಿನ ಮೇಘನ ಕಾಲೇಜ್ನಲ್ಲಿ ರಾಕೆಟ್ ಪ್ರಾಜೆಕ್ಟ್ ಬಗ್ಗೆ ಕೆಲಸ ಮಾಡ್ತಿರುವಾಗ ತಪ್ಪಿ ಲ್ಯಾಬ್ಗೆ ಬೆಂಕಿ ಹಿಡಿಯುತ್ತೆ. ಕಾಲೇಜ್ನವರು ಮೇಘನನ್ನು ಕಾಲೇಜಿಂದ ಹೊರಗೆ ಹಾಕ್ತಾರೆ. ಮೇಘನ ಮನೆಗೆ ಅಳ್ತಾ ಬರ್ತಾಳೆ ಮತ್ತು ಅವಳ ಗಂಡನ ಜೊತೆ ಹೇಳ್ತಾಳೆ, ಗೊತ್ತಿಲ್ಲದೆ ನನ್ನಿಂದ ಲ್ಯಾಬ್ಗೆ ಬೆಂಕಿ ಬಿತ್ತು, ಕಾಲೇಜ್ನವರು ನನ್ನನ್ನು ಕಾಲೇಜಿಂದ ಹೊರಗೆ ಹಾಕಿದ್ರು. ನೀನು ನಿನ್ನ ಪ್ರಾಜೆಕ್ಟ್ ನ ಮನೆಯಲ್ಲೇ ಮಾಡು, ಏನೇನೆಲ್ಲ ಸಾಮಾನ್ ಬೇಕಾಗುತ್ತೋ ಅದನ್ನ ನಾನ್ ನಿಂಗೆ ತಂದ್ಕೊಡ್ತೀನಿ. ಮೇಘನ ಅವಳ ಗಂಡನ ಸಹಾಯದಿಂದ ಬಾಹ್ಯಾಕಾಶಕ್ಕೆ ಹೋಗುವ ರಾಕೆಟ್ ಬಗ್ಗೆ ಕೆಲಸ ಮಾಡ್ತಾ ಇರ್ತಾಳೆ. ಒಂದು ದಿನ ಮೇಘನ ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಸೀದಾ ಇಸ್ರೋದ ಆಫೀಸ್ಗೆ ಹೋಗ್ತಾಳೆ. ಇಸ್ರೋದ ಸೈಂಟಿಸ್ಟ್ಗೆ ಮೇಘನಾಳ ರಾಕೆಟ್ ತುಂಬಾ ಇಷ್ಟ ಆಗುತ್ತೆ ಮತ್ತೆ ಅವರು ಮೇಘನಾಳಿಗೆ ಇಸ್ರೋದಲ್ಲಿ ಕೆಲಸ ಮಾಡುವ ಆಫರ್ ಕೂಡ ಕೊಡ್ತಾರೆ.
ಮೇಘನಾಳ ಪ್ರಾಜೆಕ್ಟ್ ಆಧಾರದಿಂದ ಒಂದು ಅಸಲಿಯಾದಂತಹ ರಾಕೆಟ್ಗಳನ್ನು ತಯಾರಿ ಮಾಡ್ತಾರೆ. ಊರಿನ ಎಲ್ಲ ನ್ಯೂಸ್ ಪೇಪರಲ್ಲೂ ಮೇಘನಾಳ ಹೆಸರನ್ನು ಮುದ್ರಿಸಲಾಗಿರುತ್ತೆ. ಮತ್ತೆ ಮೇಘನಾ ರಾಕೆಟ್ ರಾಣಿ ಎಂಬ ಹೆಸರಿನಲ್ಲಿ ತುಂಬಾ ಫೇಮಸ್ ಆಗ್ತಾಳೆ.